ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆ, ನಾನು ಹಿಂದಿನ ಸಾಕಷ್ಟು ವೀಡಿಯೋಗಳಲ್ಲಿ ನಿಮ್ಗೆ ಈಗಾಗಲೇ ಒಂದು ಈ ಒಂದು ನವಿಲುಗರಿಯ ಒಂದು ವಿಶೇಷತೆಗಳು ಏನು, ಹಾಗೆ ಇದು ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಏನೇನು ಒಳ್ಳೆಯದಾಗುತ್ತೆ, ಹಾಗೆ ಇದ್ರ ಬಗ್ಗೆ ತುಂಬ ವಿಷಯಗಳನ್ನ ನಾನು ಈಗಾಗಲೇ ನಿಮಗೆ ಆ ಹಿಂದಿನ ವೀಡಿಯೋ ಮುಖಾಂತರ ನಿಮಗೆ ಹೇಳಿದ್ದೀನಿ. ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಜಾಗದಲ್ಲಿ ನಿಮ್ಮ ಮನೆಯ ಒಂದು ಯಾವ ಒಂದು ಮೂಲೆಗಳಲ್ಲಿ ಈ ಒಂದು ನವಿಲುಗರಿ ಇಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಹಾಗೆ ಸಾಕಷ್ಟು ವಿಷಯಗಳನ್ನ ನಾನು ಇದ್ರ ಬಗ್ಗೆ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಗೆಳೆಯರೇದರಲ್ಲಿ ಮೊದಲನೇದಾಗಿ ನೀವು ಒಂದು ಮಲಗೋ ಒಂದು ದಿಂಬಿನ ಒಂದು ಕೆಳಗಡೆ, ಅಂದರೆ ನೀವು ಮಲ್ಕೊಳ್ತಿರಲ್ಲ ನಾರ್ಮಲಾಗಿ, ಮಲಗುವಾಗ ನಿಮ್ಮ ಒಂದು ದಿಂಬಿನ ಕೆಳಗಡೆ ಈ ಒಂದೇ ಒಂದು ನವಿಲುಗರಿನ ನೀವು ಇಟ್ಟು ನೋಡಿ. ನಿಮಗೆ ತುಂಬ ಒಂದು ಚೇಂಜಸ್ ಬರುತ್ತೆ ನಿಮ್ಮ ಒಂದು ಜೀವನದಲ್ಲಿ ಅಂತಲೇ ಹೇಳ್ಬೋದು. ನಿಮಗೆ ತನಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು ನಿಮಗೇನಾದರೂ ಇದ್ದರೆ ಅದು ನಿಮಗೆ ಆದಷ್ಟು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅನಿರೀಕ್ಷಿತ ಧನಲಾಭ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅನಿರೀಕ್ಷಿತ ಧನಲಾಭ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡದಿರೋಂಥ ಒಂದು ಜಾಗದಲ್ಲಿ ನಿಮಗೆ ಹಣಾಗಮನ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ಉಪಾಯ ನೀವು ಮಾಡೋದನ್ನ ಮಿಸ್ ಮಾಡದೆ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ಉಪಾಯಕ್ಕೆ ಬಂದರೆ, ಎರಡನೇ ಒಂದು ಜಾಗ ನೀವೆಲ್ಲ ಇಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಒಂದು ಜಾಗದಲ್ಲಿ ನಿಮ್ಮ ಒಂದು ಮನೆಯ ಎಲ್ಲ ಸದಸ್ಯರು ಜಾಸ್ತಿ ಕೂಡ್ತಾರೋ, ಅಂದರೆ ಎಲ್ಲ ಬೆರೀತಾರೋ ಒಂದು ಜಾಗದಲ್ಲಿ, ಅಂಥ ಒಂದು ಜಾಗದಲ್ಲಿ ನೀವು ಈ ಒಂದು ನವಿಲುಗರಿಯ ಒಂದು ಫ್ರೇಮನ್ನು ಮಾಡಿಸ್ಬೋದು. ನೀವು ಫೋಟೋ ಫ್ರೇಮ್ ಥರ ಮಾಡಿಸಿ ಬೇಕಾದ್ರೆ ಹಾಕ್ಬೋದು, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ತುಂಬಾ ಒಂದು ಒಳ್ಳೆಯದು ನಿಮ್ಮ ಮನೆಯ ಸದಸ್ಯರಿಗೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯ ಸದಸ್ಯರಲ್ಲಿ ನಿಮಗೆ ಹೆಚ್ಚಾಗಿ ಜಗಳಗಳಾಗೋದಿಲ್ಲ ಅಥವಾ ತೊಂದರೆಗಳು ಹೆಚ್ಚಾಗಿ ಆಗೋದಿಲ್ಲ. ಈ ಒಂದು ನೆಗೆಟಿವಿಟಿ ಏನಿರುತ್ತೆ ಅದು ಕೂಡ ತುಂಬಾ ಒಂದು ಕಮ್ಮಿ ಇರುತ್ತೆ. ಹಾಗೆ ತುಂಬಾ ಒಂದು ಒಳ್ಳೆಯದು ಕೂಡ ನಿಮ್ಮ ಮನೆಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ಒಂದು ಉಪಾಯನ ಕೂಡ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಭಾಳನೇ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯ ಹೇಳೋಕ್ಕಿಂತ ಮುಂಚೆ, ನೀವು ಕೂಡ ಲಕ್ಷ್ಮಿಯ ಒಂದು ಭಕ್ತರಾಗಿದ್ದರೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ, ನೀವು ಮರಿಬೇಡಿ. ಇನ್ನು ಮೂರನೇದಾಗಿ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಜಗಳಗಳಾಗ್ತಿದೆ ಹೆಚ್ಚಾಗಿ. ಇಂಥ ಒಂದು ಅಂದರೆ ಏನಾದರೂ ಒಂದು ತೊಂದರೆಗಳು ನಿಮಗೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅಂದರೆ ನೀವೇನು ಮಾಡಬೇಕು ಅಂದರೆ, ಒಂದು ಜೋಡಿ ನವಿಲುಗರಿಯನ್ನು, ಅಂದರೆ ಒಂದು ಎರಡು ನವಿಲುಗರಿಯನ್ನು ನೀವು ಫ್ರೇಮ್ ಮಾಡಿಸಿ ಅಥವಾ ಒಂದು ಗೋಡೆಗೆ ನೀವು ಅಂಟಿಸಿದ್ರೂ ಸಾಕು. ಅಂದರೆ ಬೆಡ್ರೂಮಲ್ಲಿ ನೀವು ಗೋಡೆಗೆ ಅಂಟಿಸಬೇಕಾಗುತ್ತೆ ಅಥವಾ ಒಂದು ಫ್ರೇಮನ್ನು ಮಾಡಿಸ್ಬೇಕಾಗುತ್ತೆ, ಫೋಟೋ ಫ್ರೇಮ್ ಮಾಡಿಸ್ಬೇಕಾಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ ನಿಮಗೆ ಹೆಚ್ಚಾಗಿ ಜಗಳಗಳಾಗೋದಿಲ್ಲ ಅಥವಾ ಕಲಹಗಳು ನಿಮಗೆ ಹೆಚ್ಚಾಗಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಉಪಾಯನ ಕೂಡ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಒಂದು ವಿಷಯಕ್ಕೆ ಬಂದರೆ, ನಿಮ್ಮ ಮನೆಯ ಒಂದು ದೇವರ ಕೋಣೆಯಲ್ಲಿ ನೀವು ಎಲ್ಲಾದರೂ ಒಂದು ಕಡೆ ಈ ಒಂದು ನವಿಲುಗರಿ ಇಡೋದ್ರಿಂದ ನಿಮಗೆ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮನೆಗೆ ಲಕ್ಷ್ಮಿನೇ ಬರ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಏನಾದರೂ ಒಂದು ಧನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಇದರಿಂದ ಅದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಒಂದು ನವಿಲುಗರಿ ಇಲ್ಲ ಅಂದರೆ, ನವಿಲುಗರಿ ತಂದ ತಕ್ಷಣ ಫುಲ್ ನವಿಲುಗರಿ ಇಡಬಾರ್ದು. ಯಾವತ್ತೂ ಕೂಡ ನಾನು ಮುಂಚೆ ಹೇಳೋಣ ಅಂದ್ಕೊಂಡು ಹೇಳಲಿಲ್ಲ, ಫುಲ್ ನವಿಲುಗರಿ ಇಡಬಾರ್ದು. ಈ ಒಂದು ನವಿಲುಗರಿಯ ಮೇಲ್ಗಡೆ ಈ ಪೋರ್ಷನಲ್ಲಿ ಇಮೇಜಲ್ಲಿ ಕಾಣ್ತಿದೆಯಲ್ಲ, ಅದು ಮಾತ್ರ ಬಿಟ್ಟು ಇನ್ನು ಕೆಳಗಡೆ ಇರೋ ಕಡ್ಡಿನೆಲ್ಲ ಕಟ್ ಮಾಡಿಬಿಟ್ಟು ಇಡಬೇಕಾಗತ್ತೆ. ತುಂಬ ಅಲ್ಲ, ಸ್ವಲ್ಪ ಸ್ವಲ್ಪ ಲೈಟಾಗಿ ಕಡ್ಡಿನ ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕಟ್ ಮಾಡಿ ನಿಮಗೆ ಇಟ್ಟರೂ ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ, ನಿಮ್ಮ ಮನೆಯ ಒಂದು ಮುಖ್ಯ ದ್ವಾರ ಏನಿದೆ ಈ ಒಂದು ದ್ವಾರಕ್ಕೆ, ಅಂದರೆ ಒಳಗಡೆಯಿಂದ ಮನೆಯ ಒಳಗಡೆಯಿಂದ ನೀವು ಈ ಒಂದು ದ್ವಾರದ ಮೇಲ್ಗಡೆ ನೀವು ಈ ಒಂದು ನವಿಲುಗರಿನ ಅಂಟಿಸ್ಬೇಕಾಗತ್ತೆ. ಇದರಿಂದ ಕೂಡ ನಿಮ್ಮ ಮನೆಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಒಂದು ದುಷ್ಟಶಕ್ತಿಗಳು ಕೂಡ ಪ್ರವೇಶ ಮಾಡೋದಿಲ್ಲ. ಹಾಗೆ ವಿಶೇಷವಾಗಿ ನಿಮಗೆ ಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ. ಅಂದರೆ ನಿಮಗೆ ಧನಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮಗೆ ಈ ಒಂದು ಉಪಾಯ ಮಾಡೋದ್ರಿಂದ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಉಪಾಯನ ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಎಲ್ಲ ಉಪಾಯಗಳನ್ನ ನಿಮ್ಮ ಮನೆಯಲ್ಲಿ ನೀವು ಫಾಲೋ ಮಾಡಿಬಿಟ್ಟು, ಅಂದರೆ ಈ ಒಂದು ಕರೆಕ್ಟಾಗಿ ನಾನು ಹೇಳ್ದಂಗೆ ನೀವು ಮಾಡಿದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಒಂದು ಚೇಂಜಸ್ಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂಚೆ ಹೇಳ್ದಾಗೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋಣ, ನೀವು ಮರಿಬೇಡಿ. ಧನ್ಯವಾದಗಳು.